ಅಮ್ಮ ಕನ್ನಡ ಚಾನೆಲ್ಗೆ ಸ್ವಾಗತ. ಇವತ್ತು ನಾನು ಮಸ್ಸೊಪ್ಪು ಮಾಡೋದನ್ನು ತೋರಿಸ್ತೀನಿ. ಅದಕ್ಕೂ ಮುಂಚೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇದಕ್ಕೆ ನಾನು ಎರಡು ಥರ ಸೊಪ್ಪು ತೊಗೊಂಡಿದ್ದೀನಿ. ಒಂದು ದೊಡ್ಡ ಈರುಳ್ಳಿ, ಒಂದು ಬೆಳ್ಳುಳ್ಳಿ, ಒಂದು 10 ಮೆಣಸಿನಕಾಯಿ, ಬೇಳೆನ ತೊಳೆದ್ಬಿಟ್ಟು ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ. ಹಾಗೆ ಟೊಮ್ಯಾಟೊ, ಅರಿಶಿನ, ಧನಿಯಾ ಪುಡಿ, ಉಪ್ಪು, ಹಾಗೆ ಹುಣಸೆ ರಸ. ಮೊದಲನೇದಾಗಿ ಕುಕ್ಕರಲ್ಲಿ ನೆನೆಸಿಟ್ಕೊಂಡಿದ್ದಂಥ ಬೇಳೆನ ಫಸ್ಟ್ ಹಾಕ್ಕೊಳ್ತಾ ಇದ್ದೀನಿ. ನಂತರ ಈರುಳ್ಳಿ, ಬೆಳ್ಳುಳ್ಳಿ ಹಾಗೆ ಮೆಣಸಿನಕಾಯಿನ ಹಾಕಿದ್ದೀನಿ. ಮೂರು ದೊಡ್ಡ ಟೊಮ್ಯಾಟೊ, ಒಂದು ಅರ್ಧ ಚಮಚದಷ್ಟು ಅರಿಶಿನ, ಒಂದು ಅರ್ಧ ಚಮಚದಷ್ಟು ಧನಿಯಾ ಪುಡಿ, ಹಾಗೆ ತೊಳೆದಿಟ್ಕೊಂಡಿರುವಂಥ ಸೊಪ್ಪನ್ನು ಹಾಕಿದ್ದೀನಿ. ಈಗ ಕುಕ್ಕರ್ ಮುಚ್ಚಳ ಮುಚ್ಚಿ ಮೂರು ವಿಷಲ್ ಬರಲಿ. ಇದು ಮೂರು ವಿಷಲ್ ಆದಮೇಲೆ ನೋಡಿ, ಈಗ ಎಲ್ಲ ಚೆನ್ನಾಗಿ ಬೆಂದಿದೆ, ನೋಡ್ಬೋದು ಎಲ್ಲ ಚೆನ್ನಾಗಿ ಬೆಂದಿದೆ. ಈಗ ಇದರಲ್ಲಿ ನೀರನ್ನು ಸಪ್ರೇಟಾಗಿ ತಗೊಳ್ಳೋಣ. ನೋಡಿ ಹೀಗೆ ನೀರು ಸಪ್ರೇಟ್ ಮಾಡ್ಕೋಬೇಕು. ಇಲ್ಲಿ ನಾನು ಮಸಿಯೋ ಕೋಲನ ಬಳಸಿ ನುಣ್ಣಗೆ ಮಾಡ್ಕೋತಾ ಇದ್ದೀನಿ. ಮಿಕ್ಸಿನಲ್ಲಿ ಹಾಕಿದ್ರೆ ಟೇಸ್ಟ್ ಅಷ್ಟು ಚೆನ್ನಾಗಿರಲ್ಲ. ನೋಡಿ ಈ ಥರ ಆದಮೇಲೆ ನಾವು ಸಪ್ರೇಟಾಗಿ ತೆಗೆದಿಟ್ಕೊಂಡಿದ್ವಲ್ಲ ಆ ನೀರು ಜೊತೆ ಇದನ್ನು ಮಿಕ್ಸ್ ಮಾಡೋಣ. ನೋಡಿ ನಾನು ಇವಾಗ ಆ ನೀರು ಜೊತೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಈಗ ಅದೇ ಕುಕ್ಕರ್ಗೆ ಒಂದು ಎರಡು ಸ್ಪೂನ್ ಎಣ್ಣೆ ಹಾಕಿ ಒಗ್ಗರಣೆ ಮಾಡೋಣ. ಈಗ ಒಗ್ಗರಣೆಗೆ ಸಾಸಿವೆ ಹಾಕಿದ್ದೀನಿ, ಒಂದು ಅರ್ಧ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಹಾಕಿ ಫ್ರೈ ಮಾಡಿ. ಈಗ ಈರುಳ್ಳಿ ಫ್ರೈ ಆದಮೇಲೆ ನಾನು ಮಸ್ತಿ ಇಟ್ಕೊಂಡಿದ್ನಲ್ಲ ಅದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ಹಾಕ್ಬಿಟ್ಟು. ಈಗ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ. ಒಂದು ಎರಡು ಚಮಚ ಹುಣಸೆ ಹಣ್ಣಿನ ರಸ ಹಾಕಿದ್ದೀನಿ. ಈಗ 5 ನಿಮಿಷ ಬೇಯಿಸಿದ್ದೀನಿ. ನಮಗೆ ಮಸ್ಸೊಪ್ಪು ರೆಡಿಯಾಗಿದೆ. ಇದು ನಮ್ಮನೆಯಲ್ಲಿ ನಾವು ಮಸ್ಸೊಪ್ಪು ಮಾಡೋ ವಿಧಾನ. ನೀವು ಇದನ್ನು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ.